ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಪಿಜನ್ ಅಂಡ್ ಆಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ. ಇವತ್ತಿನ ಟಾಪಿಕ್ ಏನು ಅಂದರೆ, ನಮ್ಮ ಹತ್ರ ಇರೋ ಸಿಂಗಲ್ ಅಕ್ಕಿಗಳನ್ನ ನಿಮಗೆ ತೋರಿಸ್ಕೊಡ್ತೀನಿ, ಅದ್ರ ಬಾಡಿ ಪ್ಯಾಟ್ರನ್ ಹಾಗೆ ಕಣ್ಣು ರೆಕ್ಕೆ ಎಲ್ಲ ನಿಮಗೆ ಪೂರ್ತಿ ತೋರಿಸ್ಕೊಡ್ತೀನಿ. ವೀಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಷನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಬನ್ನಿ ವೀಡಿಯೋ ಶುರು ಮಾಡೋಣ. ನೀವು ಕೇಳ್ಬೋದು ನನ್ನ ಚೀನಿ ಇದೆ, ಹಾಗೆ ಇಲ್ಲಿ ಕೆಳಗಡೆ ನನ್ನ ಪಟ ಇದೆ, ಇವೆರಡನ್ನೂ ಇಲ್ಲಿ ಇಟ್ಕೊಂಬಂದಿದೆ. ಅದಕ್ಕೆ ಬಾಲ ಕತ್ತರಿಸಿದೆ, ಅದರ ಸಪ್ರೇಟ್ ವೀಡಿಯೋ ನಿಮಗೆ ಮಾಡಾಕ್ತೀನಿ. ಹಾಗೆ ಚೀನಿ ಗೇಟ್ ಲೈನ್ ಇರೋದ್ರಿಂದ ಅದಕ್ಕೆ ಬಾಲ ಕೀಳೋಣ ಅಂತಿದ್ವಿ, ಅವ್ರು ಬೇಡ ಅಂದರು, ಅದಕ್ಕೆ ಹಂಗೆ ಬಿಟ್ಟಿದ್ದೀನಿ. ಏನಾದ್ರು ಕೀಳಬೇಕು ಅಂತ ಅವಶ್ಯಕತೆ ಇದ್ದರೆ ಮಾತ್ರ ಕೇಳ್ತೀನಿ. ಈಗ ಬನ್ನಿ ನಿಮಗೆ ಯಾವ್ಯಾವ ಅಕ್ಕಿ ತೋರಿಸ್ತೀನಿ ಅಂತೆಲ್ಲ ನಿಮಗೆ ಪೂರ್ತಿ ಅಪ್ಡೇಟ್ ಕೊಡ್ತೀನಿ. ಓಕೆ, ನೀವು ನೋಡ್ಬೋದು ಇದು ಸಬ್ಜಾ, ಇದನ್ನ ಬ್ರೀಡಿಂಗಿಗೆ ಹಾಕ್ಕೊಂಡಿದ್ದೀವಿ. ಈ ಅಕ್ಕಿ ಆಡೋದು ನೀವು ನೋಡಿದ್ರೆ ಕಳೆದೋಗ್ಬಿಡ್ತೀರಾ, ಆ ಥರ ಅಕ್ಕಿ ಇದೆ. ನೋಡೋಕೆ ಈಗ ಸಿಂಪಲಾಗಿ ಕಾಣುತ್ತೆ, ಅದ್ರ ಕಣ್ಣು ಆಟ ನೋಡಿ, ನೋಡ್ಬೋದು ನೀವು, ತೋರಿಸ್ಕೊಡ್ತೀನಿ ನೋಡಿ. ಅದ್ರ ಕಣ್ಣು ನೋಡಿ, ಬಿಸಿಲಿಗೆ ಫುಲ್ಲು ರಾಗಿ ಥರ ಆಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಅಕ್ಕಿ ಕಣ್ಣಲ್ಲಿ ಆಟನ ಆರಾಮಾಗಿ ಕಂಡುಹಿಡಿಬೋದು. ನಾನೀಗ ಹಳೆ ಶೋಕ್ದಾರ್ಗಳ್ದೆಲ್ಲ ವೀಡಿಯೋ ನೋಡಿ ನೋಡಿದ್ದೀನಿ, ಅದು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಕಣ್ಣಲ್ಲಿ ಆಟಗಳನ್ನ ನೋಡಿ ನೀವು ಅಕ್ಕಿನ ಸೆಲೆಕ್ಟ್ ಮಾಡ್ಬೋದು ಅಂದ್ಬಿಟ್ಟು. ಈ ಅಕ್ಕಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ, ಇದು ನೋಡಿ ನಿಂತ್ಕೊಳ್ಳೋ ಸ್ಟೈಲ್ ನೋಡಿ. ಅದ್ರ ಕಣ್ಣು ರಾಗಿಗಿಂತ ಸಣ್ಣ ಆಗುತ್ತೆ. ಈಗ ಬಿಸಿಲು ಇಲ್ವಲ್ಲ, ಅದಕ್ಕೋಸ್ಕರ ಅಷ್ಟು ಇದು ಮಾಡ್ತಾ ಇದೆ. ಬೇಕಾದ್ರೆ ಅವ್ರ ಕಣ್ಣು ಬೇಕಾದ್ರೆ ನೋಡಿ, ಈಗ ಬಿಸಿಲು ಬಂದಿದೆ, ಇನ್ನೊಂದ್ಸಲ ನಿಮಗೆ ತೋರಿಸ್ಕೊಡ್ತೀನಿ ಕಣ್ಣು ಯಾವ ಥರ ಇದೆ ಅಂದ್ಬಿಟ್ಟು. ತೋರಿಸಿಬ್ರು ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ, ಇಲ್ಲೇ ಇದೆ ನೋಡಿ, ತೋರಿಸ್ಕೊಡ್ತೀನಿ ಅದ್ರ. ಓಕೆ ನೋಡಿ, ಈಗ ಬಿಸಿಲಿರೋದ್ರಿಂದ ಅದ್ರ ಕಣ್ಣು ನೀವು ಅಬ್ಸರ್ವ್ ಮಾಡಿ ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ. ಇದು ಸಬ್ಜಾ ಪಾರಿವಾಳ, ಇದಕ್ಕೆ ಚೀನಿ ಹಾಕಿದ್ದೀವಿ. ಅದ್ರ ಕಣ್ಣು ನೋಡಿ ನೀವು ಇಷ್ಟು ಸಣ್ಣ ಮಾಡಿದೆ ಅಂತ. ಈ ಥರ ಅಕ್ಕಿ ಸಣ್ಣ ಮಾಡೋದ್ರಿಂದ ಏನೇನು ಅಡ್ವಾಂಟೇಜ್ ಇದೆ ಅಂದ್ಬಿಟ್ಟು ಎಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಇದ್ರ ಜೊತೆ ನಾವು ಯಾವ್ದು ಹಾಕಿದ್ದೀವಿ ಅಂದರೆ ಒಂದು ಚೀನಿ ಪಾರಿವಾಳ ಹಾಕಿದ್ದೀವಿ, ಅದನ್ನೂ ಸಹ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಓಕೆ, ನಾನು ಆಗಲೇ ತೋರಿಸಿದ್ನಲ್ಲ ನಿಮಗೆ ಸಬ್ಜಾ, ಅದು 11 ಚಿಲ್ಲರೆ ಆಡಿತ್ತು. ಇದು ಇದ್ರ ಜೊತೆ ಹಾಕಿರೋದು ಈಗ ನಾವು ಚೀನಿ ಹಾಕಿದ್ದೀವಿ. ಈ ಅಕ್ಕಿನೂ ಒಳ್ಳೆಯ ಟೈಮಿಂಗ್ ಕೊಟ್ಟಿದೆ. ಹಾಗೆ ಇದ್ರ ರೆಕ್ಕೆನೆಲ್ಲ ಎಂತಕ್ಕೆ ಕಿತ್ತಿ ಅದೆಲ್ಲ ಹಾಳು ಮಾಡ್ಕೊಂಡಿದೆ ಅಂದರೆ ಗೂಡಲ್ಲಿ ಬ್ರೀಡಿಂಗ್ ಹಾಕ್ಕೊಂಡಿದ್ವಲ್ಲ, ಆಗ ಅದು ಕಿತ್ತಾಡ್ಕೊಂಡು ಹಾಕ್ಕೊಂಡಿರೋದು. ನೋಡ್ಬೋದು ಇದ್ರ ಕಣ್ಣು ನೋಡಿ ನೀವು, ಇದ್ರ ಆಟ ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ, ಅಬ್ಸರ್ವ್ ಮಾಡಿ ಕಣ್ಣಲ್ಲಿ ಯಾವ್ಯಾವ ಥರ ಇನ್ನರ್ ಲೇಯರು ಔಟರ್ ಲೇಯರು ಪೂರ್ತಿ ಪ್ಯಾಟ್ರನ್ ನೋಡ್ಕೊಂಡು ನೀವು ಜೊತೆ ಮಾಡಬೇಕಾಗುತ್ತೆ. ಈಗ ನಾನು ಇದು ಪೇರ್ ಮಾಡಿರೋ ಜೊತೆ ನಿನ್ನೆನೂ ಸಹ ನಿಮಗೆ ವೀಡಿಯೋದಲ್ಲಿ ಹಾಕಿದೆ. ಇವತ್ತು ಬಿಸಿಲಲ್ಲಿ ನಿಮಗೆ ಅಕ್ಕಿನ ಪೂರ್ತಿ ತೋರಿಸೋಣ ಅದಕ್ಕೋಸ್ಕರ ನಾ ಬಿಸಿಲಲ್ಲಿ ಹಿಡ್ದು ತೋರಿಸ್ತಾ ಇದ್ದೀನಿ. ಇದ್ರ ಪ್ಯಾಟ್ರನ್ನು ಸಹ ನೋಡ್ಬೋದು, ಇದ್ರದ್ದು ಫಸ್ಟು ಬ್ರೀಡಿಂಗ್ ಹಾಕ್ಕೊಂಡಿದ್ದು ಚೀನಿ, ಅದು ನಮ್ಮನೇಲಿದೆ, ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ ಚೀನಿಗೆ ಹಾಕಿದ್ವಿ ಇದನ್ನು. ಇದು ಎಣ್ಣೆಕ್ಕಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು, ಇದು ಒಳ್ಳೆ ಏಟ್ ಲೈನ್ ಇದೆ, ಒಳ್ಳೆ ಆಟನೂ ಇದೆ. ಇವೆರಡ್ರದ್ದು ಪಟ ಮಾಡಿಸಿ ನೋಡಬೇಕು ಎಷ್ಟೊತ್ತಾಡುತ್ತೆ ಅಂತ. ಅದು 11 ಚಿಲ್ಲರೆ ಏನೋ ಆಡಿದೆ. ಈ ಅಕ್ಕಿನ ನಾವು ಮನೆ ಮೇಲೆ ಆಡಿಸಿಲ್ಲ, ಆಡ್ಸೋಕ್ಕೆ ಹೋಗಿಲ್ಲ ನೋಡಿ. ಏಟ್ ಲೈನು ಸಹ ಜಾಸ್ತಿ ಆಗಿದೆ, ಎಷ್ಟು ಇದು ಮಾಡ್ತಾ ಇದೆ ಅಕ್ಕಿ. ಓಕೆ, ಈಗ ಬನ್ನಿ ಬೇರೆ ಅಕ್ಕಿಗಳನ್ನೂ ಸಹ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಇದೆ ಅಕ್ಕಿಗಳು ಅಂತ. ಓಕೆ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಚೀನಿ, ಇದಕ್ಕೆ ಬಾಲನೂ ಸಹ ಹೊಡೆದಿದ್ದೀವಿ ನೋಡಿ. ಇಲ್ಲೇ ಕೆಳಗಡೆ ಇದೆ, ಬಾಲನ್ನು ಸಹ ಹೊಡೆದಿದ್ದೀವಿ. ಅದು ಏನಕ್ಕೆ ಅಂತ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈಗ ಅಕ್ಕಿ ಹಿಡ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಅದ್ರ ಕಣ್ಣು ಪ್ಯಾಟ್ರನ್ ಎಲ್ಲ. ಓಕೆ, ನೀವು ನೋಡ್ಬೋದು ಅಲ್ಲಿ ರೆಕ್ಕೆ ಕತ್ತರಿಸಿದೆ ಇಲ್ಲಿ, ಹಾಗೆ ಇಲ್ಲಿ ಬಂದಿದೆ. ಏನಕ್ಕೆ ಅಂತ ಸಹ ಕೇಳ್ಬೋದು, ಸಿಸರಿಂಗ್ ಮಾಡಿರ್ತೀವಲ್ಲ, ಆಗ ಅದು ಕಳ್ಳಿನ ಉದುರಿಸ್ಕೊಂಡು ಬರ್ತಾ ಇರೋದಿದು. ಇವೆಲ್ಲ ಇನ್ನೂ ಬಂದಿಲ್ಲ, ಇವೆಲ್ಲ ಪೂರ್ತಿ ಬಂದ ಮೇಲೆ ಇದನ್ನು ಕಿತ್ತಿ ನಾವು ಹೊಸ್ದಾಗ ಮತ್ತೆ ಬರ್ಸ್ಕೊತೀವಿ. ಇದ್ರ ಜೊತೆ ಕಿತ್ತಾಕೊಂಡಿದ್ದೀವಿ, ಆಲ್ರೆಡಿ ಒಂದು ಪಟ ಮಾಡಿಸ್ಕೊಂಡಿದ್ವಿ. ಈ ಅಕ್ಕಿ 8 ಚಿಲ್ಲರೆ ಏನೋ ಆಡಿದೆ. ಬೇಕಾದ್ರೆ ನೋಡಿ ಈ ಸೈಡು ರೆಕ್ಕೆನೂ ಸಹ ತೋರಿಸ್ತಾ ಇದ್ದೀನಿ ನೋಡಿ. ಎರಡು ಸೈಡು ರೆಕ್ಕೆನೂ ಸಹ ಒಂದೇ ಸಮ ಉದುರಿಸ್ಕೊಂಡು ಕಳ್ಳಿ ಬರ್ತಾ ಇದೆ. ನೋಡ್ಬೋದು ನೀವು ಇವ್ರ ಪ್ಯಾಟ್ರನ್ ನೋಡಿ ಯಾವ ಥರ ಇದೆ, ಫೆದರ್ಸ್ ಎಲ್ಲ ನೋಡಿ ಇಲ್ಲಿ ಉದುರಿಸ್ಕೊಂಡು ಬರ್ತಾ ಇದೆ ನೋಡಿ. ಇಲ್ಲಿ ಟ್ಯೂಬ್ ನೋಡಿ ಈ ಥರ ಬರ್ತಾ ಇದೆ. ಈಗ ನೋಡಿ ಅದ್ರ ಕಣ್ಣು ಸಹ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. ಇದು ಒಳ್ಳೆ ಎಣ್ಣೆಕ್ಕಿ, ಇದು ಫೀಮೇಲು. ನಮ್ಮ ಯಾರೋ ಒಬ್ಬರು ಸಬ್ಸ್ಕ್ರೈಬರ್ ಫೋನ್ ಮಾಡಿರೋ ಲಕ್ವ ಫೋಟೋ ಕಳಿಸಿ, ಅವರು ಬ್ರೋ ಇದು ಎಣ್ಣಕ್ಕಿನ ಗಂಡಕ್ಕಿನ ಅಂತ ಕೇಳಿರೋದು. ಇನ್ನೂ ಪಟ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸ್ವಲ್ಪ ಎಣ್ಣೆ ನಿಮ್ಮ ಹತ್ರ ಗಂಡಕ್ಕಿ ಇದ್ದರೆ ಯಾವ್ದಾರು ಅದ್ರ ಜೊತೆ ಬಿಟ್ಟು ನೋಡಿ, ಅದರ ಪಟ ಆಗಿರೋದ್ರಿಂದ ಸ್ವಲ್ಪ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ದಿವಸ ಅಬ್ಸರ್ವ್ ಮಾಡಿ ನೋಡಿ, ಗಂಡಕ್ಕಿ ಯಾರೇ ಫುಲ್ಲು ಮಸ್ತಿಲಿದ್ದು ಗುಮ್ಮಾಯಿಸ್ಕೊಂಡಿರುತ್ತೆ, ಎಣ್ಣಕ್ಕಿ ಆ ಥರ ಮಾಡಲ್ಲ. ಓಕೆ, ಇದ್ರ ಕಣ್ಣು ನೋಡಿ ನೀವು ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ, ಎಷ್ಟು ಸಣ್ಣ ಮಾಡಿ ಕೂರಿಸ್ತಾ ಇದೆ. ಬಿಸಿಲಿದ್ದರೆ ಅದ್ರ ಆಟ ಇನ್ನೂ ತೋರಿಸಿರೋದು. ಕಣ್ಣಲ್ಲಿ ಆಟ ಯಾವ ಥರ ಕಂಡುಹಿಡಿದು ಅನ್ನೋದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈಗ ನೋಡಿ ಇದು ಚೀನಿ, ಇದ್ರ ಪ್ಯಾಟ್ರನ್ ಎಲ್ಲ ನೋಡ್ಬೋದು ನೀವು ಯಾವ ಥರ ಇದೆ ಅಂದ್ಬಿಟ್ಟು. ಅಕ್ಕಿ ಮಾತ್ರ ಒಳ್ಳೆ ಅಕ್ಕಿ ಇದು ನೋಡಿ, ಕೈ ಮೇಲೆ ಕುತ್ಕೊಂಡಿದೆ ಆರಾಮಾಗೆ. ಓಕೆ ಬನ್ನಿ, ಈಗ ನಿಮಗೆ ಬೇರೆ ಅಕ್ಕಿಗಳನ್ನೂ ಸಹ ತೋರಿಸ್ಕೊಡ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. ಓಕೆ, ನೀವು ಇಲ್ಲಿ ನೋಡ್ಬೋದು ರೋಷನ್ ಅಕ್ಕಿ ಇದು. ಇದು 8 ರಿಂದ 9 ಚಿಲ್ಲರೆ ತನಕ ಆಡಿದೆ ಇಲ್ಲೇ ಈ ದಾವಡಿ ಮೇಲೆ.
ಈ ಸರಿ ಟೂರ್ನಿಮೆಂಟಿಗೆ ಬಿಟ್ಟಾಗ ಇದು ಆಡಿರಲಿಲ್ಲ, ಯಾಕೆಂದರೆ ಕ್ಲೈಮೇಟ್ ಸರಿ ಇಲ್ಲ ಇದರಿಂದ ಆಡಿರಲಿಲ್ಲ. ಇದ್ರ ರೆಕ್ಕೆಗಳು ನೋಡಿ ಸರ್, ನೀವು ನೋಡಿ ಒಳ್ಳೆ ಬ್ಲೇಡ್ ಬ್ಲೇಡ್ ಇದ್ದಂಗಿದೆ ಅಕ್ಕಿ. ಇದು ನಮ್ಮ ದಾವಡಿಗೆ ಎಡ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಥರ ಅಕ್ಕಿ ಇದೆ ಇದು. ಇದ್ರ ಕಣ್ಣು ಆಟ ನೋಡಿ ನೀವು ಯಾವ ಥರ ಇದೆ. ದುಬಾಸ್ ತೋರಿಸಿದ ದುಬಾಸ್ ಹತ್ತೀನಿ ಸಬ್ಜ ತೋರಿಸಿದ್ನಲ್ಲ, ಅದು ಇದಕ್ಕೆ ಕಂಪೇರೇ ಮಾಡೋಂಗಿಲ್ಲ. ಎರಡು ಒಳ್ಳೆ ಅಕ್ಕಿ ನೋಡಿ, ಇದ್ರ ಕಣ್ಣು ನೋಡಿ ಎಷ್ಟು ಸಣ್ಣ ಮಾಡಿ ಯಾವ ಥರ ಕೂರಿಸ್ತಾ ಇದೆ. ನನಗೆ ಈ ದಾವಡಿಲಿ ತುಂಬ ಇಷ್ಟ ಆಗಿರೋ ಅಕ್ಕಿ ಅಂದರೆ ಮೂರು, ಒಂದು ದುಬಾಸು, ಇನ್ನೊಂದು ರೋಷನ್ನು, ಮತ್ತು ಇನ್ನೊಂದು ಸಬ್ಜ ಇದೆ. ಆ ಮೂರು ಅಕ್ಕಿ ನನಗೆ ತುಂಬ ಫೇವ್ರೇಟ್ ಇವು ದಾಡಿಲಿ. ಯಾಕೆ ಅಂದರೆ ಅಕ್ಕಿ ಆಟ ಮಾತ್ರ ನೋಡಿದ್ರೆ ಕಲ್ದೋಗ್ಬಿಡ್ತೀರಾ. ಈ ಸಲ ಏನಾದ್ರು ಟೂರ್ನಿಮೆಂಟಿಗೆ ಬಿಟ್ಟಾಗ ಬಂದರೆ ನಾನು ಆದಷ್ಟು ನಿಮಗೆ ಲೈವ್ ಬರೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂದರೆ ನೀವು ಆಟ ನೋಡೇ ಕಲ್ದೋಗ್ಬಿಡ್ತೀರಾ, ಆ ಥರ ನಿಮಗೆ ತಿಳಿಸ್ಕೊಡ್ತೀನಿ. ಇಷ್ಟೊಂದು ತಿಳ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.